ಅಲ್ಲ ಅದು ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡ್ತೀವಿ ಯಾವಾಗ ಮಾಡ್ಬೇಕು ಯಾವ ಸರಿ. ನಡ್ಡಾ ಮತ್ತು ಅಮಿತ್ ಶಾ ಎಲ್ಲ ಬಿಜೆಪಿ ಚುನಾವಣಾ ಏಜೆಂಟರ ಕೆಲಸ ಮಾಡ್ತಾರೆ ಬಿಜೆಪಿಗೆ, ಅವರಿಂದ ಯಾವುದೇ ಉಪಯೋಗ ಇಲ್ಲ ರಾಜ್ಯಕ್ಕೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಈಗ ಹಾಗಾದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಏಜೆಂಟ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ಅಂದರೆ ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂತ. ಅವರು ಮೋದಿಯವರು ಬಂದು ಹೋದ್ಮೇಲೆ ಅವ್ರಿಗೆ ಸಿಗ್ತಾ ಇರುವಂಥ ಜನ ಬೆಂಬಲ ತಾವು ನೋಡಿದ್ದಾರೆ, ಅದನ್ನೆಲ್ಲ ನೋಡಿ ಸ್ವಲ್ಪ ಆತಂಕಕ್ಕಾಗಿ ಇಂಥ ಮಾತುಗಳನ್ನ ಹೇಳ್ತಾರೆ. ಒಬ್ಬ ಅನುಭವಿ ಮಾಜಿ ಮುಖ್ಯಮಂತ್ರಿಗಳು ಈ ಥರ ಮಾತನಾಡುವಂಥದ್ದು ಎಷ್ಟು ಸರಿ ಅನ್ನೋದು ಜನರಿಗೆ ಬಿಡ್ತೀನಿ. ಅದಕ್ಕೆಲ್ಲ ಆಗಲೇ ಸೂಚನೆ ಕೊಟ್ಟಿದ್ದೀನಿ, ಡಿ ಜಿಯವರು ಅದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಹಳ್ಳಿಬಿಟ್ಟು ಯಾರು ಕೆಲವು ನಾಲ್ಕು ಜನ ಗೋ ಬ್ಯಾಕ್ ಅಂದ್ರೆ ಆಗುತ್ತೆ, ಗೋ ಬ್ಯಾಕ್ ಅನ್ನೋದು ಭಾಳ ಮಾಮೂಲಾಗಿದೆ ಈಗ. ಅದರಿಂದ ನಾವು ಹೋಗ್ತೀವಿ, ಅದರ ಏನು ಕಾರ್ಯಕ್ರಮ ಪೂರ್ಣ ಮಾಡ್ತೀವಿ. ಸರ್, ಯಡಿಯೂರಪ್ಪ ಅವ್ರ ಮಗಳು ಒಂದು ಡೈರಿ ವಿಚಾರ ಜೈಲಿನಲ್ಲಿದ್ದಾಗ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲರೂ ವಿಚಾರಕ್ಕೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಧನ್ಯವಾದ.